ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಮಧ್ಯಪ್ರದೇಶದಲ್ಲಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಟೀಕಾ ಪ್ರಹಾರವನ್ನು ನಡೆಸಿದ್ರು. ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವರು ಈಗ ಕಿಡಿಕಾರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡುವಂತಹ ಸರ್ಕಾರ ಅಂತ ಆರೋಪವನ್ನ ಮಾಡಿದ್ರು, ಕಿಡಿಕಾರಿದ್ರು. ಈಗ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ರಾಜಕೀಯ ಭಾಷಣ ಮಾಡಿದ್ದಾರೆ, ದಾಖಲಾತಿಗಳನ್ನ ಇಟ್ಟು ಬೇಕಾದ್ರೆ ಮಾತನಾಡ್ಲಿ, ಸುಮ್ಮನೆ ಪ್ರಧಾನಿ ಮೋದಿ ಅವರು ಸುಳ್ಳು ಹೇಳಬಾರದು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ದಾಖಲಾತಿಯನ್ನ ಇಟ್ಟು ಬೇಕಾದ್ರೆ ಅವರು ಮಾತನಾಡ್ಲಿ, ಸುಮ್ಮನೆ ಸುಳ್ಳು ಆರೋಪವನ್ನ ಅವರು ಮಾಡಬಾರ್ದು, ಮೋದಿ ಅವರು ಸುಳ್ಳು ಹೇಳಬಾರ್ದು ಅಂತ ಹೇಳಿದ್ದಾರೆ. ಇವತ್ತು ದೇಶ ಆರ್ಥಿಕವಾಗಿ ದಿವಾಳಿ ಆಗಿದೆ, ರಾಜ್ಯಕ್ಕೆ ಕೊಡಬೇಕಾದ ಅನುದಾನವನ್ನ ಕೇಂದ್ರ ಕೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ. 5 ಗ್ಯಾರಂಟಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು, ನಾವು ಕೊಟ್ಟಿದ್ದೇವೆ. ಈ ರೀತಿ ಹೇಳಿಕೆ ಪ್ರಧಾನಿ ಮೋದಿ ಅವರಿಗೆ ಶೋಭೆ ತರಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ದಾರೆ. ಏನಾದ್ರು ದಾಖಲಾತಿ ಇದ್ರೆ ಹೇಳಿ. ಸುಮ್ಮನೆ ಒಬ್ಬ ಪ್ರಧಾನಮಂತ್ರಿ ಆಗಿದ್ಕೊಂಡು ಸುಳ್ಳುಗಳೆಲ್ಲ ಹೇಳಕ್ ಹೋಗ್ಬಾರ್ದು, ಮತ್ತೆ ಲಘುವಾಗಿ ಮಾತಾಡಬಾರ್ದು. ಏನಾದ್ರು ಇದ್ರೆ, ದಾಖಲಾತಿಗಳಿದ್ರೆ ಅವ್ರಿಗೆ IB ಇದೆ, RA ಇದೆ, CBI ಇಂಟೆಲಿಜೆನ್ಸ್ ಇದೆ, CBI ಇದೆ, ಎಲ್ಲ ಹೇಳಿ. ಇವತ್ತು ದೇಶ ಆರ್ಥಿಕವಾಗಿ ದಿವಾಳಿ ಆಗಿರೋದು, ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿದ್ದೆ ಕೊಡಕ್ಕಾಗಲ್ಲ ಅವ್ರ ಕೈನಲ್ಲಿ. ಕರ್ನಾಟಕದ ಬಗ್ಗೆ ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ, ಇನ್ನೂ ಕೂಡ ಅವರು ಬರಗಾಲದ ಪರಿಹಾರ ಕೊಡಕ್ಕಾಗಿಲ್ಲ ಅವ್ರದ್ದು. ಕೇಂದ್ರ ಸರ್ಕಾರದವರು 5 ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಪ್ರಧಾನಮಂತ್ರಿಗಳು. ಈಗ ಜಾರಿ ಮಾಡಿಲ್ಲ ನಾವು. ನಾನು ಐ ನೆವರ್ ಎಕ್ಸ್ಪೆಕ್ಟೆಡ್ ಎ ಸ್ಟೇಟ್ಮೆಂಟ್ ಲೈಕ್ ದಿಸ್ ಫ್ರಮ್ ಎ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.